ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳಿದ್ದೇನೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಇ ನೋ ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಗೆಳೆಯರೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ರೈತ ಸಮುದಾಯಕ್ಕೆ ಹಲವಾರು ಒಂದು ಯೋಜನೆಗಳನ್ನು ನೀಡುತ್ತಾ ಇದೆ ಹಲವಾರು ರೈತರು ಈಗಾಗಲೇ ಇಂಥ ಒಂದು ಯೋಜನೆಗಳಲ್ಲಿ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಕೂಡ ನೀವು ನಮಗೆ ಒಂದು ಮಾಡಬಹುದು ಮಾಡ್ಬೋದು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ರೈತರು ಅವರ ಒಂದು ಹೊಲಗಳಲ್ಲಿ ಬಳಸ್ತಾ ಇರುವ ಯೂರಿ ಆಗಿರಬಹುದು ಅಥವಾ ಗೊಬ್ಬರ ಮತ್ತು ರಸಗೊಬ್ಬರಗಳ ಕುರಿತು ಹಲವಾರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಫ್ರೆಂಡ್ಸ್ ಕಳೆದ ಬಾರಿಗಿಂತಲೂ ಈ ಬಾರಿ ರೈತರಿಗೆ ಡಿಎಪಿ ಗೊಬ್ಬರ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಗೆಳೆಯರೇ ಇದೇ ಕುರಿತು ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇವಾಗ ರೈತರಿಗೆ ಅರ್ಧ ಲೀಟರ್ ನ್ಯಾನೋ ಗೊಬ್ಬರ ಕೇವಲ ಎರಡು ನೂರ ನಲವತ್ತು ರೂಪಾಯಿಗೆ ಸಿಗ್ತಾ ಇದೆ ಹೌದು ಗೆಳೆಯರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಕೇಂದ್ರ ಸರ್ಕಾರ ಒಂದು ವಿಶಿಷ್ಟವಾದ ನ್ಯಾನೋ ಗೊಬ್ಬರವನ್ನ ರೈತರಿಗಾಗಿ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್ ಹೌದು ಗೆಳೆಯರೆ ಏಕೆಂದ್ರೆ ನಮ್ಮ ದೇಶದಲ್ಲಿ ಕೃಷಿ ಚಟುವಟಿಕೆಗಾಗಿ ಯೂರಿಯಾ ಆಗಿರಬಹುದು ಮತ್ತು ರಸಗೊಬ್ಬರ ಆಗಿರಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ ಹಾಗಾಗಿ ಹೊರಗಡೆಯಿಂದ ಅಂದ್ರೆ ಹೊರ ದೇಶದಿಂದ ಇವುಗಳನ್ನ ರಫ್ತು ಮಾಡಿಸುವ ಬದಲು ನಮ್ಮ ಭಾರತದ ಸ್ವದೇಶಿ ಕಂಪನಿಯಾದ ಇಫ್ಕೋ ಎನ್ನುವ ಒಂದು ಕಂಪನಿ ಇದನ್ನು ಇವಾಗ ಸಿದ್ಧಪಟ್ಟು ಫ್ರೆಂಡ್ಸ್ ಇದು ನಮ್ಮ ಜಗತ್ತಿನಲ್ಲೇ ಮೊದಲ ಬಾರಿಗೆ ನ್ಯಾನೋ ಗೊಬ್ಬರವನ್ನ ಭಾರತ ಇವಾಗ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಗೆಳೆಯರೇನೆಂದ್ರೆ ವಿಶ್ವದ ಮೊದಲ ಒಂದು ನ್ಯಾನೋ ಯೂರಿಯಾ ಒಂದು ದ್ರವ ರೂಪದ ರಸಗೊಬ್ಬರ ಇದು ಅರ್ಧ ಲೀಟರ್ಗೆ ರೈತರಿಗೆ ಕೇವಲ ಎರಡು ಮಾತ್ರವೇ ಸಿಗ್ತಾ ಇದೆ ಹೌದು ಇದನ್ನು ಅರ್ಧ ಲೀಟರ್ ತೆಗೆದುಕೊಂಡ್ರೆ ಸಾಕು ಇದು ಬರೋಬ್ಬರಿ ಒಂದು ಚೀಲ ಯೂರಿಯಾಗೆ ಸಮನಾಗಿರುತ್ತೆ ಎಂದು ನಮ್ಮ ಕೇಂದ್ರ ಸರ್ಕಾರ ಇವಾಗ ಹೇಳ್ತಾ ಇದೆ ಹೌದು ಕೇವಲ ಲೀಟರ್ ನೀವು ತೆಗೆದುಕೊಂಡ್ರೆ ಒಂದು ಚೀಲದ ಒಂದು ಯೂರಿಯಾಗೆ ಸಮನಾಗಿರುತ್ತೆ ಇದರಿಂದ ರೈತರಿಗೆ ಹಣದ ಒಂದು ಉಳಿತಾಯ ಆಗುತ್ತೆ ಇದೇ ರೀತಿ ರೈತರ ಶ್ರಮವು ಕೂಡ ಕಡಿಮೆ ಆಗುತ್ತೆ ಎಂದು ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಫ್ರೆಂಡ್ಸ್ ಇದನ್ನ ನೀವು ಕೇವಲ ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನ ಬೆಳೆಗಳಿಗೆ ಸಿಂಪಡಿಸಬೇಕೆಂದು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ತನ್ನ ಒಂದು ವರದಿಯಲ್ಲಿ ಹೇಳಿದೆ ಗೆಳೆರೆ ಈ ಒಂದು ನ್ಯಾನ ಗೊಬ್ಬರ ಶೀಘ್ರವೇ ಎಲ್ಲ ಒಂದು ಮಾರುಕಟ್ಟೆಗಳಲ್ಲಿ ಎಲ್ಲ ಒಂದು ರೈತರಿಗೆ ಸಿಗಲಿದೆ ಫ್ರೆಂಡ್ಸ್ ಕೇವಲ ಎರಡ್ ನಲವತ್ತು ರೂಪಾಯಿಗಳು ಇದರ ಒಂದು ಬೆಲೆ ಅಂತಾನೆ ಹೇಳಬಹುದು ಈ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಇಂಥದೇ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಲು ಕನ್ನಡ ಲೋಕ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಾ ಇರುವ ಕ್ಲಿಕ್ ಮಾಡಿದ್ರಿ ಬಿಸ್ನೆಸ್ ಕೂಡ